ತೀರ್ಪುಗಾರರಿ ಸ್ನೇಹಿತರೆ, ಎಕ್ಸ್ಪ್ಲೋರಿಕಾ 0.6 ಇದರ ವೇದಿಕೆಯಲ್ಲಾಗಿದೆ ಮರ್ಹೂಮ್ ಸುಹೇಲ್ ಸಾದಿ ಉಸ್ತಾದರ ವೇದಿಕೆಯಲ್ಲಾಗಿದೆ ನಾವು ಒಂದುಗೂಡಿರುವುದು. ಅಲ್ಲಾಹು ನಮ್ಮೆಲ್ಲ ಸತ್ಕರ್ಮವನ್ನು ಸ್ವೀಕರಿಸಲಿ, ಆಮೀನ್. ಭಾರತ ದೇಶವೆಂಬುದು ಹಲವಾರು ಜಾತಿಯ ವರ್ಣದ ಹಲವಾರು ರೀತಿಯಂತಹ ಹೂಗಳು ಬಿರಿಯುವಂತಹ ಅದ್ಭುತವಾದಂತಹ ಒಂದು ದೇಶವಾಗಿದೆ. ಈ ದೇಶದಲ್ಲಿ ಹಲವಾರು ರೀತಿಯಾದಂತಹ ಅನುಬಂಧಗಳು ಈ ದೇಶದಲ್ಲಿ ನೆಲೆ ನಿಂತಿದೆ. ಮಾತ್ರವಲ್ಲ, ಈ ದೇಶದಲ್ಲಿ ಈ ದೇಶಕ್ಕೆ ಹಲವಾರು ವರ್ಷಗಳು ಹಲವಾರು ಸಂವತ್ಸರಗಳು ಕಳೆದವು. ಈ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಹಲವಾರು ಸಂವತ್ಸರಗಳು ಕಳೆದರೂ ಕೂಡ ಈ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಸಂತಸದ ಕ್ಷಣಗಳು ನಮ್ಮಲ್ಲಿ ಅಗಲಿದೆಯೋ ಎಂಬಂತಹ ಸಂಶಯ ಮೂಡುತ್ತಿದೆ. ಅಮೃತ ಸಂಭ್ರಮವನ್ನು ಸಂಭ್ರಮಿಸುತ್ತಿರುವಂತಹ ಭಾರತ ಯಾವುದೋ ಭ್ರಮೆಯ ಲೋಕದ ಸಂಭ್ರಮವನ್ನು ಸಂಭ್ರಮಿಸುತ್ತಿದೆಯೋ ಎಂಬುವಂತಹ ಒಂದು ಆಲೋಚನೆ ಮೂಡುತ್ತಿದೆ. ಕಾರಣವೇನೆಂದು ಹೇಳಿದರೆ, ಪ್ರೀತಿಯ ಸಹೋದರರೇ, ಅತ್ಯಂತ ಕ್ಷಣಕವಾಗಿ ನಾವು ತೀರ್ಮಾನಿಸಬೇಕಾದಂತಹ ಅತ್ಯಂತ ಸ್ಪಷ್ಟವಾಗಿ ಅರಿತಿರಬೇಕಾದಂತಹ ಒಂದು ವಿಚಾರವಾಗಿದೆ. ಸುಮಾರು 54 ಮನೆಗಳನ್ನು, 12 ಮಸೀದಿಗಳನ್ನು ಹಾಗೂ ಪರಿಶುದ್ಧವಾದಂತಹ ಕುರ್ಆನ್ ಅನ್ನು ಸರ್ವನಾಶಗೈದು ವಿಕೃತವನ್ನು ತೋರಿಸಿದಂತಹ ಪರಿವಾರ, ಯಾವ ಪರಿವಾರ? ಕೇಸರಿ ಪರಿವಾರ. ಯಾತಕ್ಕಾಗಿ? ಒಂದು ದೇಶದಲ್ಲಿರುವಂತಹ ಒಂದು ಸಮುದಾಯವನ್ನು ಇಲ್ಲವಾಗಿಸಲು ಬೇಕಾಗಿ, ದೇಶದ ಒಂದು ಸಮುದಾಯವನ್ನು ಇಲ್ಲಬೇಕಾಗಿ ಮಾಡಬೇಕಾದಂತಹ ಸರ್ವ ಕುತಂತ್ರಗಳು ಇಂದು ದೇಶದಲ್ಲಿ ಪರಿವಾರ ಸಂಘವು ಮಾಡುತ್ತಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಪ್ರೀತಿಯ ಸಹೋದರರೇ. ಏಕೆಂದರೆ ಹಲವು ರೀತಿಯಾದಂತಹ ಗಲಭೆಗಳು, ಕೋಮುಗಳು, ಅನೈತಿಕತೆಗಳು ಈ ದೇಶದಲ್ಲಿ ನಡೆದಾಗ ಪ್ರೀತಿಯ ಸಹೋದರರೇ, ಸರ್ಕಾರವು ಮೌನವಾಗಿದೆ. ಎಷ್ಟರವರೆಗೆ ಎಂದರೆ ಎಂದಿಗೂ ಮರೆಯಲಾಗದಂತಹ ಗುಜರಾತ್ ಹತ್ಯಾಕಾಂಡ, ಅದರಲ್ಲೂ ಮೌನ. ಅಸ್ಸಾಮಿನಲ್ಲಿ ನಡೆದಂತಹ ಗಲಭೆ, ಅದರಲ್ಲೂ ಮೌನ. ದೆಹಲಿಯಲ್ಲಿ ನಡೆದಂತಹ ಗಲಭೆ, ಅದರಲ್ಲೂ ಮೌನ. ಪ್ರೀತಿಯ ಸಹೋದರರೇ, ಎಲ್ಲಾ ವಿಷಯದಲ್ಲೂ ಒಂದು ಸಮುದಾಯವನ್ನು ಇಲ್ಲವಾಗಿಸಲು, ಒಂದು ಸಮುದಾಯದ ಧ್ವನಿಯನ್ನು ಅಡಗಿಸಲಬೇಕಾಗಿ ಎಷ್ಟರವರೆಗೆ ಕುತಂತ್ರಗಳು, ಷಡ್ಯಂತ್ರಗಳು, ಹುನ್ನಾರಗಳು ನಡೆಯುತ್ತಿದೆ ಎಂದರೆ ಅದನ್ನು ಅರ್ಥೈಸಿಕೊಳ್ಳಬೇಕಾದಂತಹ ಪ್ರಜಾಪ್ರಭುತ್ವವಾದಿಯಾದಂತಹ ನಾವು ನೀವುಗಳಾಗಿದ್ದಾರೆ. ಏಕೆಂದರೆ ಈ ದೇಶದಲ್ಲಿರುವಂತಹ ಪ್ರತಿಯೊಂದು ಮಣ್ಣಿಗೂ, ನಮ್ಮ ಈ ರಕ್ತದ ಕಣದಲ್ಲೂ ಭಾರತ ದೇಶದ ಒಂದು ಹಿರಿಮೆ ಇದೆ. ಈ ಭಾರತ ದೇಶದ ಒಂದು ರೀತಿಯಾದಂತಹ ಹಲವಾರು ರೀತಿಯಾದಂತಹ ಬಂಧಗಳು ಈ ದೇಶದಲ್ಲಿ ನಾವು ಕೊಟ್ಟಿದ್ದೇವೆ. ಹಲವಾರು ರೀತಿಯಾದಂತಹ ಕೊಡುಗೆಗಳು ಈ ದೇಶಕ್ಕೆ, ಯಾವ ಸಮುದಾಯವನ್ನು ತುಳಿಯಲ್ಪಡುತ್ತಿದ್ದಾರೆಯೋ ಆ ಸಮುದಾಯ ಈ ದೇಶಕ್ಕೆ ಕಾಣಿಕೆ ನೀಡಿದೆ, ಕೊಡುಗೆ ನೀಡಿದೆ. ಪ್ರೀತಿಯ ಸಹೋದರರೇ, ಎಷ್ಟರವರೆಗೆ ಎಂದರೆ ಅದನ್ನು ಅಲ್ಲಗಳೆಯಲು ಯಾವುದೇ ರೀತಿಯಾಗಲಿದ್ದರೂ ಸಾಧ್ಯವಿಲ್ಲ. ಎಲ್ಲಿವರೆಗೆ ಎಂದರೆ ಈ ದೇಶದಲ್ಲಿರುವಂತಹ ಸರ್ಕಾರ ಎಷ್ಟರವರೆಗೆ ಮೌನ ವಹಿಸುತ್ತಿದೆ ಎಂದರೆ ಎಲ್ಲಾ ವಿಷಯದಲ್ಲೂ, ಒಂದು ವಿಷಯದಲ್ಲಿ, ಎರಡು ವಿಷಯದಲ್ಲಿ ಅಲ್ಲ, ಸರ್ವ ವಿಷಯದಲ್ಲೂ. ಪೆಗಾಸಸ್ ಎಂಬ ವಿಚಾರವನ್ನು ತೆಗೆದುಕೊಳ್ಳಿ, ಪೆಗಾಸಸ್ ವಿಚಾರಕ್ಕೆ ಬಂದರೆ ಅಲ್ಲಿಯೂ ಮೌನ. ಅದರ ಬಗ್ಗೆ ಚರ್ಚೆಗೆ ಬನ್ನಿ, ಅದರ ಬಗ್ಗೆ ಯಾವುದಾದರೂ ರೀತಿಯಾದಂತಹ ಸಂವಾದಕ್ಕೆ ಬನ್ನಿ ಎಂದರು, ಅಲ್ಲೂ ಮೌನ. ಪ್ರೀತಿಯ ಸಹೋದರರೇ, ಕಾಶ್ಮೀರದ ಕಣಿವೆ ಪ್ರದೇಶಗಳ ಪರಿಹಾರಕ್ಕಾಗಿ ಅಲ್ಲಿಯೂ ಮೌನ. ಪ್ರೀತಿಯ ಸಹೋದರರೇ, ಇದೇ ರೀತಿಯಾದಂತಹ ಹಲವಾರು ರೀತಿಗೂ ಮೌನ ವಹಿಸಿ ಸಮುದಾಯವನ್ನು, ಧ್ವನಿಯನ್ನು ಅಡಗಿಸಲು ಬೇಕಾಗಿ ಈ ಸರ್ಕಾರವು, ಈ ಪರಿವಾರವು ನಡೆಸುತ್ತಿದೆ ಎಂದಾದರೆ ಈ ಭಾರತ ದೇಶದ ಪರಿಸ್ಥಿತಿ ಎತ್ತ ಸಾಗುತ್ತಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರೀತಿಯ ಸಹೋದರರೇ. ಆದ್ದರಿಂದ ಈ ಭಾರತ ದೇಶದ ಉದ್ಧಾರಕ್ಕಾಗಿ ಮಾಡುವಂತಹ ಸಕಲ ಸೌಕರ್ಯಗಳು, ಸಕಲ ವ್ಯವಸ್ಥೆಗಳು ಈ ಭಾರತ ದೇಶದಲ್ಲಿರುವ ಪ್ರಜಾಪ್ರಭುತ್ವವಾದಿಗಳು ಎಚ್ಚೆತ್ತುಕೊಳ್ಳಬೇಕು. ಕೇವಲ ಉಸಿರಾಡಿ ಪ್ರಯೋಜನವಿಲ್ಲ, ಪ್ರಜ್ಞಾಹೀನರಾಗಿ ಪ್ರಯೋಜನವಿಲ್ಲ. ಆದ್ದರಿಂದ ಈ ದೇಶದ ಒಳಿತಿಗಾಗಿ ಎಂದು ಪ್ರಾರ್ಥಿಸುತ್ತಾ, ಈ ದೇಶದ ಒಳಿತಿಗಾಗಿ ಎಂದು ಜಲ್ವಂತವಾಗಿ ಪ್ರವೇಶಿಸುತ್ತಾ, ನಮ್ಮ ಈ ದೇಶವನ್ನು ಸದಾ ಕಟ್ಟುವ, ಯಾವುದೇ ಅಡಗಿಸುವ ಹುನ್ನಾರಗಳಿಗೆ ವಿರುದ್ಧವಾಗಿ ನಿಲ್ಲುವ, ನಮ್ಮ ದೇಶವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದುಗೂಡುವ ಎಂದುತ್ತಾ ನನ್ನ ಭಾಷಣಕ್ಕೆ ಕಡಿವಾಣ. ವಾಹೃದಾವನ.